ನನಗೆ ಆಶ್ಚರ್ಯ ಆಯಿತು. ಅಲ್ಲಿ ಎಷ್ಟು ಧೈರ್ಯ ಇರಬಹುದು ಅವರಿಗೆ, ಸರ್ಕಾರ ಅಲ್ಲೇ ಇದ್ದಾಗ ಈ ತರ ನಡೀತಿದೆ ಅಂದ್ರೆ, ಮತ್ತೆ ನಡೆದ ಮೇಲೆ ಯಾವ ರೀತಿ ಸರ್ಕಾರ ನಡ್ಕೊಂಡಿದೆ. ಹೋಗಿ ಆಸ್ಪತ್ರೆಗೆ ವಿಸಿಟ್ ಮಾಡಿಬಿಟ್ರೆ ಇವ್ರ ಕರ್ತವ್ಯ ಮುಗಿತಾ? ಆ ಪ್ರಕರಣದ ಹಿಂದೆ ಏನು ಅರೆಸ್ಟ್ ಆಗಿದ್ದಾರೆ, ಇನ್ನೂ ಕೆಲವು ಜನರು ಕೂಡ ಅರೆಸ್ಟ್ ಆಗಬೇಕು. ಸರಿಯಾದ ರೀತಿಯಲ್ಲಿ ತನಿಖೆ ಆಗಿಲ್ಲ, ತನಿಖೆ ಮಾಡುವಂತ ಇಚ್ಛೆ ಅವ್ರಿಗಿಲ್ಲ. ದಲಿತರ ಬಗ್ಗೆ, ಎಸ್ಸಿ ಎಸ್ಟಿ ಜನಾಂಗದ ಬಗ್ಗೆ ಬಹಳಷ್ಟು ಕಾಜಿ ತೋರಿಸುವಂತಹ ಮುಖ್ಯಮಂತ್ರಿಗಳು ಒಬ್ಬ ದಲಿತ ಮಹಿಳೆಗೆ ಇಷ್ಟಾಗ್ತಿದೆ ಅಂತಂದ್ರೆ ಅದರ ಬಗ್ಗೆ ಯಾವುದೇ ಮಾತಿಲ್ಲ, ಕ್ರಮ ಇಲ್ಲ. ಮಾಮೂಲಿಯಂತೆ ಕ್ರಮ ಮಾಡಿದ್ರು, ಅದು ಪತ್ರಿಕೆಯಲ್ಲಿ ಮತ್ತು ವಿರೋಧ ಪಕ್ಷದವರು ಗಲಾಟೆ ಮಾಡಿದ್ಮೇಲೆ ಕೆಲವು ಅರೆಸ್ಟ್ಗಳನ್ನು ಮಾಡಿದ್ರು ಅಷ್ಟೇ. ಹಾವೇರಿಯಲ್ಲಿ ಇವತ್ತು ಏನಾಗಿದೆ ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಮ್ಮನ್ನು ಯಾರು ಕೂಡ ಮುಟ್ಟೋದಿಲ್ಲ ಅನ್ನುವಂಥ ಕೆಲವು ವರ್ಗದ ಕೆಲವು ಜನಗಳಿಗೆ ಅದು ಬಂದ್ಬಿಟ್ಟಿದೆ. ಹಲವಾರು ಕಡೆ ದರೋಡೆ ಸುಲಿಗೆ ಮಾಡುವ ಜೊತೆಗೆ ನೈತಿಕ ಪೊಲೀಸರಿಗೆ ಇಳಿದಿದ್ದಾರೆ. ಅಲ್ಲಿ ಒಬ್ಬ ಹೆಣ್ಮಗಳು ಮತ್ತು ಒಬ್ಬ ಅವ್ರು ಬೇಕಾದವರು ಒಂದು ಹೋಟೆಲಲ್ಲಿ ಇದ್ರೆ ಬೇರೆ ಬೇರೆ ಕೊಂದವರು, ಇವರು ಹೋಗಿ ಇವ್ರಿಗೇನು ಸಂಬಂಧನೇ ಇಲ್ಲ, ಇವ್ರ ಜಿಲ್ಲೆಗೂ ಸಂಬಂಧ ಇಲ್ಲ, ಇವ್ರಿಗೂ ಸಂಬಂಧ ಇಲ್ಲ. ಅವರು ಸಿರ್ಸಿಯವರು, ಹಾನಗಲ್ಲಲ್ಲಿ ಬಂದು ರೂಮಲ್ಲಿದ್ರು. ಆದರೆ ಅಕ್ಕಿ ಆಲೂರಿನ ಈ ಯುವಕರು ಒಳಗಡೆ ಹೋಗ್ತಾರೆ, ನೂಗ್ತಾರೆ, ಮನ ಬಂದಂತೆ ತಳಿಸ್ತಾರೆ, ಆ ಹೆಣ್ಮಗಳನ್ನು ತಳಿಸ್ತಾರೆ ಮತ್ತು ಅವಳನ್ನು ಗ್ಯಾಂಗ್ ರೇಪ್ ಮಾಡ್ತಾರೆ. ಪೊಲೀಸರು ಏನು ಮಾಡಿದರು? ಮೊನ್ನೆ ದಿವಸ ಸರಿಯಾದ ಕ್ರಮ ತೆಗೆದುಕೊಳ್ಳಿಲ್ಲ, ಕೇವಲ ಅಸಾಲ್ಟ್ ಕೇಸನ್ನು ತಗೊಂಡ್ರು, ಮೆಡಿಕಲ್ ಎಕ್ಸಾಮಿನೇಷನ್ ಕಳಿಸಿದ್ದೇವೆ, ಅಲ್ಲಿ ಏನಿಲ್ಲ ಅಂದ್ರು. ಆ ಹೆಣ್ಮಗಳು ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಿದ್ರು ಕೂಡ ಅದನ್ನು ಮುಚ್ಚಿಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ, ಆ ತರ ಆಗೇ ಇಲ್ಲ ಅಂತ. ಹಾನಗಲ್ಲಿನ ಪೊಲೀಸರಿಂದ ಹಿಡಿದು ವರಿಷ್ಠ ಪೊಲೀಸರವರೆಗೂ ಇದೇ ಮಾತು. ನಾನು ಫೋನ್ ಮಾಡಿ ಕೇಳಿದಾಗಲೂ ಕೂಡ ಅವರು ಮಂಡವಾದವನ್ನೇ ಮಾಡ್ತಾ ಇದ್ರು. ನಾನು ಆಮೇಲೆ ಡಿಮಾಂಡ್ ಮಾಡಿದೆ ಅವಳಿಂದ ಒಂದು ಇನ್ನೊಂದು ಹೇಳಿಕೆಯನ್ನು ತಗೊಂಡು ಮತ್ತೊಮ್ಮೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಬೇಕು. ಅವಳು ವಿಡಿಯೋದಲ್ಲಿ ಹೇಳಿದ್ದಾಳೆ ಗ್ಯಾಂಗ್ ರೇಪ್ ಆಗಿದೆ ಅಂತ, ಇಷ್ಟೇ ಸಾಕು. ಇವತ್ತಿನ ಕಾನೂನಿನಲ್ಲಿ ಒಬ್ಬ ಹೆಣ್ಣುಮಗಳು ನನಗೆ ರೇಪ್ ಮಾಡಿದ್ದಾರೆ, ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅಂದ್ರೆ ವಿಶೇಷವಾಗಿ ಕೂಡಲೇ ಎಫ್ಐಆರ್ ದಾಖಲೆ ಆಗಬೇಕು, ಇಂಕ್ವೈರಿ ಆಗಬೇಕು. ಇಂಕ್ವೈರಿ ಸತ್ಯ ಸತ್ಯ ಬರ್ತದೆ. ಆದರೆ ಇವರು ಒಬ್ಬ ಹೆಣ್ಣುಮಗಳು ನನಗೆ ಗ್ಯಾಂಗ್ ರೇಪ್ ಆಗಿದೆ ಅಂದರೂ ಕೂಡ ಆ ಸೆಕ್ಷನ್ನಲ್ಲಿ ಎಫ್ಐಆರ್ ಮಾಡಲಿಲ್ಲ, ಕೇವಲ ಅಸೌಲ್ಟ್ ಸೆಕ್ಷನ್ನಲ್ಲಿ ಮಾತ್ರ ಎಫ್ಐಆರ್ ಮಾಡಿದ್ರು. ಏನು ಉದ್ದೇಶ? ಯಾರು ರಕ್ಷಣೆ ಮಾಡಕ್ ಕೊಟ್ಟಿದ್ದೀರಿ? ಇದೇ ಬೇರೆ ಕೋಮ್ನವರೇನಾದರೂ ನೈತಿಕ ಗಿರಿ ಮಾಡಿದ್ರೆ, ಪೊಲೀಸ್ ಅದು ನೈತಿಕ ಪೊಲೀಸ್ ಗಿರಿ ಮಾಡಿದ್ರೆ ಮೊದಲು ವಧು ಒಳಗೆ ಹಾಕ್ತಿದ್ರೆ ಆಮೇಲೆ ವಿಚಾರಣೆ ಮಾಡ್ತಿದ್ರಿ? ಯಾಕೆ ಈ ಒಂದು ಸುಜನ ಪಕ್ಷಪಾತ? ಯಾಕೆ ಈ ಅನ್ಯಾಯ? ಇದರಿಂದ ಯಾರು ಚಿತಾವಣೆ ಇದೆ? ಪೊಲೀಸರ ಮೇಲೆ ಯಾರು ಒತ್ತಡ ಇದೆ? ಮತ್ತು ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮೊನ್ನೆ ದಿವಸ ಏನು ಹೇಳಿದ್ರು? ಅದೆಲ್ಲ ನಾವು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಕೊಟ್ಟುಬಿಟ್ಟಿದ್ದೀವಿ, ಇವರೆಲ್ಲ ಮಾಡ್ತಾ ಇರ್ತಾರೆ ಅಂತ. ನಾನು ಕೇಳ್ತೀನಿ ಹೋಮ್ ಮಿನಿಸ್ಟರ್ಗೆ, ನಿಮ್ಮ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ನು ಆ ಹೆಣ್ಮಗಳು ನನ್ನ ಗ್ಯಾಂಗ್ ರೇಪ್ ಆಗಿದೆ ಅಂದರೆ ಅಸೌಲ್ಟ್ ಸೆಕ್ಷನ್ನಲ್ಲಿ ಬುಕ್ ಮಾಡಿದೆ ನಿಮ್ಮ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ನ. ಇದೇನಾ ನೀವು ಮಹಿಳೆ ರಕ್ಷಣೆ ಮಾಡುವಂಥದ್ದು? ವಿಶೇಷವಾಗಿ ನಿಮ್ಮ ಕಾಜಿ ಅಲ್ಲಿ ದಲಿತ ಮಹಿಳೆ ದಲಿತರ ಬಗ್ಗೆ ಕಾಜಿ ಇರುವಂತಹ ದಲಿತರ ಮೇಲೆ ಅನ್ಯಾಯ ಆಗಿದೆ ಮಾತಾಡೋದಿಲ್ಲ, ಇಲ್ಲಿ ಅಲ್ಪಸಂಖ್ಯಾತ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗಿದೆ. ನೀವು ಅಲ್ಪಸಂಖ್ಯಾತರ ರಕ್ಷಕರು,
ಇಡೀ ಅಲ್ಪಸಂಖ್ಯಾತರನ್ನು ನಾವೇ ರಕ್ಷಣೆ ಮಾಡೋದು ಮತ್ತಾರಿಲ್ಲ ಅನ್ನುವಂಥ ಬಿಂಬಿಸುವಂಥವ್ರು. ಇಲ್ಲಿ ಅಲ್ಪಸಂಖ್ಯಾತ ಮಹಿಳೆಯನ್ನು ರಕ್ಷಣೆ ಮಾಡುವಂಥ ಮನಸ್ಸು ನಿಮಗಿಲ್ಲ. ಏನು ತೋರಿಸ್ತಿದೆ ಇದು ಅಂದರೆ, ನಿಮ್ಗೆ ನಿಜವಾಗ್ಲೂ ಕೂಡ ಈ ಸಮುದಾಯದ ಕಾಳಜಿ ಇಲ್ಲ, ಆ ಹೆಣ್ಮಕ್ಳ ಕಾಳಜಿ ಇಲ್ಲ. ಯಾರು ಪ್ರಭಾವಿಗಳಿರ್ತಾರೆ, ಯಾರು ನಿಮಗೆ ಮತ ಹಾಕ್ಸುವಂತ ಕೆಲಸವನ್ನ ಮಾಡ್ತಾರೆ, ಅವ್ರ ಬಗ್ಗೆ ಅಷ್ಟೇ ನಿಮ್ಮ ರಕ್ಷಣೆ ಇದೆಯಾ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.